हेलो एवरीवन वेलकम टू माय चैनल इवत्तु आग्नेय चक्र बगे तिळिसिकोड्तीनि ई आग्नेय चक्र नम्म पीनियल ग्लैंड गे संबंधपट्टिरुत्ते नम्म एरडु हुब्बिन मध्य भागदल्लि लोकेट आगिरुत्ते ई ओंदु चक्रदल्लि ब्लॉकेज आदाग एनेल्ल तोंदरेगळु बरुत्ते मत्ते अदन्न नावु एनर्जी हीलिंग इंद हेगे सरि माड्कोबहुदु अदर बगे इवत्तु तिळिसिकोड्तीनि ई आग्नेय चक्रदल्लि ब्लॉकेजस् बंदाग नमगे ओंदु क्लियर विजन अन्नोदु इरोदिल्ल मत्ते मेमरी पवर इरोदिल्ल ओंदु कॉन्सेंट्रेशन इरोदिल्ल कन्फ्यूजन माइंड यावुदरल्लू ओंदु कॉन्सेंट्रेशन माडकागल्ल तुंबा कन्फ्यूजन्स ई तरहदोंदु समस्येगळिरुत्ते मत्ते इदु कण्णिगे मत्ते मूगिगे संबंधपट्टंत ओंदु ग्लैंड आदुद्रिंद ई तलेनोवु मैग्रेन हेडेक्स मत्ते सैनस् प्रॉब्लम इंत ओंदु आरोग्य समस्येगळु ಬರುವಂತ ಚಾನ್ಸಸ್ ಇರುತ್ತೆ ಈ ಒಂದು ಎನರ್ಜಿ ಹೀಲಿಂಗ್ ಮಾಡ್ಕೊಂಡು ಅದಕ್ಕೆ ನಾವು ಎನರ್ಜಿ ತುಂಬಿಸಿ ಆಕ್ಟಿವೇಟ್ ಮಾಡ್ಕೊಂಡಾಗ ನಮಗೆ ಅದರಿಂದ ಆಗುವಂತ ಬೆನಿಫಿಟ್ಸ್ ಏನೇನು ಅಂತಂದ್ರೆ ನಮಗೆ ಒಂದು ಕ್ಲಿಯರ್ ವಿಷನ್ ಅನ್ನೋದು ಬರುತ್ತೆ ಕಾನ್ಸಂಟ್ರೇಷನ್ ಬರುತ್ತೆ ಆ ಒಂದು ಕೆಪಾಸಿಟಿ ಯಾವುದೇ ಒಂದು ನಾವು ಕೆಲಸ ಮಾಡಬೇಕಾದರೂ ಅದರಲ್ಲಿ ಫೋಕಸ್ ಮತ್ತೆ ಕಾನ್ಸಂಟ್ರೇಷನ್ ಮಾಡುವಂತ ಒಂದು ಕೆಪಾಸಿಟಿ ನಮಗೆ ಬಂದಿರುತ್ತೆ ಈ ಒಂದು ಆಜ್ಞಾ ಚಕ್ರಕ್ಕೆ ಸಂಬಂಧಪಟ್ಟಂತ ಆಕ್ಯುಪ್ರೆಷರ್ ಪಾಯಿಂಟ್ಸ್ ನಮ್ಮ ಕೈಯಲ್ಲಿ ಹೆಬ್ಬೆರಳಿನ ಮೇಲ್ಭಾಗದಲ್ಲಿ ಇರುತ್ತೆ ಇಲ್ಲಿ ಎಲ್ಲ ಒಂದು ಚಕ್ರದ ಒಂದು ಪಾಯಿಂಟ್ಸ್ ಅನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಸೋ ನಾವು ಅದನ್ನ ಪ್ರೆಷರ್ ಅನ್ನು ಕೊಟ್ಟು ಆಕ್ಟಿವೇಟ್ ಮಾಡ್ಕೋಬಹುದು ಅಂತ ಆದ್ರೆ ಈ ಒಂದು ಆಜ್ಞಾ ಚಕ್ರದ ಪಾಯಿಂಟ್ ಹೆಬ್ಬೆರಳಿನ ಮೇಲ್ಭಾಗದಲ್ಲಿ ಇರೋದ್ರಿಂದ ನಾವು ಇದನ್ನ ಚಿನ್ಮುದ್ರೆಯಿಂದ ಆಕ್ಟಿವೇಟ್ ಮಾಡ್ಕೋಬಹುದು ಚಿನ್ಮುದ್ರೆ ಬಗ್ಗೆ ತುಂಬಾ ವಿಷಯ ತಿಳಿಸ್ಕೊಟ್ಟಿದ್ದೀನಿ ಪ್ರಿವಿಯಸ್ ವಿಡಿಯೋಸ್ ಅಲ್ಲಿ ಚೆಕ್ ಮಾಡಬಹುದು ನೀವು ಈ ಚಿನ್ಮುದ್ರೆ ಮಾಡೋದ್ರಿಂದ ನಮ್ಮ ಈ ಪೀನಿಯಲ್ ಗ್ಲ್ಯಾಂಡ್ ಆಕ್ಟಿವೇಟ್ ಮಾಡ್ಕೋಬಹುದು ಇದನ್ನ ನಾವು ಈ ಒಂದು ಬ್ಲಾಕೇಜಸ್ ನ ಹೇಗೆ ತೆಗಿತೀವಿ ಅಂತಂದ್ರೆ ಆ ಒಂದು ಮೆಡಿಟೇಷನ್ ಇಂದ ಫಸ್ಟ್ ಪ್ರಾಣಾಯಾಮ ಮಾಡ್ಕೊಳ್ಳಿ ಮತ್ತೆ ಆ ಒಂದು ನಿಮ್ಮ ಬ್ರೀತಿಂಗ್ ಲೆವೆಲ್ ಅನ್ನು ಸ್ಲೋ ಮಾಡ್ಕೊಳ್ಳಿ ಆದಷ್ಟು ನಿಧಾನವಾಗಿ ಬ್ರೀತ್ ಮಾಡ್ಕೊಂಡು ನಿಮ್ಮ ಒಂದು ಥಾಟ್ ಫ್ರೀಕ್ವೆನ್ಸಿಯನ್ನು ಕಡಿಮೆ ಮಾಡಿಕೊಂಡು ಇದನ್ನು ಸ್ಟಾರ್ಟ್ ಮಾಡಿದಾಗ ತುಂಬ ಚೆನ್ನಾಗಿ ನೀವು ಈ ಒಂದು ಎನರ್ಜಿಗೆ ಕನೆಕ್ಟ್ ಆಗ್ತೀರಾ ಸೊ ಅದರ ಒಂದು ಬೆನಿಫಿಟ್ ನಿಮಗೆ ತುಂಬ ಈಸಿಯಾಗಿ ಸಿಗುತ್ತೆ ಸೊ ಅದರಿಂದ ಫಸ್ಟ್ ಪ್ರಾಣಾಯಾಮ ಮಾಡ್ಕೊಳ್ಳಿ ಆ ಬ್ರೀತಿಂಗ್ನ ಸ್ಲೋ ಡೌನ್ ಮಾಡ್ಕೊಳ್ಳಿ ಈ ಒಂದು ಚಿನ್ಮುದ್ರೆಯನ್ನು 10 ನಿಮಿಷ ಮಾಡ್ಕೊಳ್ಳಿ ನೆಕ್ಸ್ಟ್ ಆಗ್ನೇಯ ಚಕ್ರಕ್ಕೆ ಸಂಬಂಧಪಟ್ಟಂಥ ಕಲರ್ ಇಂಡಿಗೋ ಕಲರ್ ಇಂಡಿಗೋ ಡಾರ್ಕ್ ಬ್ಲೂ ಕಲರ್ನ ನೀವು ಅಟ್ರ್ಯಾಕ್ಟ್ ಮಾಡಬೇಕಾಗುತ್ತೆ ಆ ಒಂದು ಎನರ್ಜಿಯನ್ನು ತುಂಬ್ಕೋಬೇಕಾಗುತ್ತೆ ನಿಮ್ಮ ಆಜ್ಞಾ ಚಕ್ರದಲ್ಲಿ ಸೊ ನೆಕ್ಸ್ಟ್ ಚಿನ್ಮುದ್ರೆ 10 ನಿಮಿಷ ಮಾಡಿಬಿಟ್ಟು ನೆಕ್ಸ್ಟ್ 10-15 ಮಿನಿಟ್ಸ್ ನೀವು ಆ ಕಲರ್ ಎನರ್ಜಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ನಿಮ್ಮ ಆಜ್ಞಾ ಚಕ್ರದಲ್ಲಿ ತುಂಬ್ತಾ ಇದೆ ಅನ್ನೋ ಥರ ಫೀಲ್ ಮಾಡಬೇಕು ವಿಜುವಲೈಸ್ ಮಾಡಬೇಕು ಕಂಪ್ಲೀಟಾಗಿ ನೀವು ಎಷ್ಟು ಕನೆಕ್ಟ್ ಆಗ್ತೀರಾ ಅಂದರೆ ನಿಮ್ಮ ಮೈಂಡಲ್ಲಿ ಬೇರೆ ಯಾವುದೇ ಥಾಟ್ ಇರಬಾರ್ದು ಬರೀ ಆ ಒಂದು ಕಲರ್ ವಿಜುವಲೈಸ್ ಮಾಡಬೇಕು ನೀವು ನಿಮ್ಮ ಸುತ್ತ ತುಂಬಿದೆ ಆ ಒಂದು ಲೈಟ್ ಎನರ್ಜಿ ಇಂಡಿಗೋ ಕಲರ್ ನೀವು ರಿಸೀವ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಫೀಲ್ ಮಾಡಬೇಕಾಗತ್ತೆ ಅಫರ್ಮೇಷನ್ ಬಗ್ಗೆನೂ ಹೇಳಿದ್ದೀನಿ ನನ್ನಲ್ಲಿ ಒಂದು ಹೊಸ ಶಕ್ತಿ ಚೈತನ್ಯ ತುಂಬ್ತಾ ಇದೆ ಅನ್ನೋಂಥ ಅಫರ್ಮೇಷನನ್ನು ಹೇಳ್ಕೊಳ್ತಾ ಇರಿ 15 ಮಿನಿಟ್ಸ್ ಇದನ್ನು ಮಾಡ್ಕೊಳ್ಳಿ ಚೆನ್ನಾಗಿ ಫೀಲ್ ಮಾಡಿ ಆ ಕಲರ್ ನಿಮ್ಮ ಆಜ್ಞಾ ಚಕ್ರದಲ್ಲಿ ತುಂಬ್ತಾ ಇದೆ ನಿಮ್ಮ ಎನರ್ಜಿಯನ್ನು ಹೀಲ್ ಮಾಡ್ತಾ ಇದೆ ಅನ್ನೋ ಥರ ನೀವು ಫೀಲ್ ಮಾಡಿ ತುಂಬ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮಗೆ ಒಂಥರ ಆ ಒಂದು ಫೀಲಿಂಗೇ ಒಂದು ಡಿಫ್ರೆಂಟ್ ಆಗಿರುತ್ತೆ ಆಜ್ಞಾ ಚಕ್ರನ ಹೀಲ್ ಮಾಡಿಕೊಂಡಾಗ ಇದರಿಂದ ನಿಮಗೆ ಸಿಗುವಂಥ ಬೆನಿಫಿಟ್ಸ್ ಏನು ಅಂತಂದರೆ ಆ ಒಂದು ಕ್ಲಿಯರ್ ಮೈಂಡ್ಸೆಟ್ ನಿಮ್ಮ ಒಂದು ವಿಷನ್ ಕ್ಲಿಯರ್ ಆಗೋಗುತ್ತೆ ಆ ಒಂದು ದೃಷ್ಟಿಕೋನನೇ ಚೇಂಜ್ ಆಗೋಗುತ್ತೆ ನಿಮ್ಮಲ್ಲಿ ಒಂದು ಕ್ಲ್ಯಾರಿಟಿ ಬಂದುಬಿಡುತ್ತೆ ಯಾವುದೇ ಒಂದು ಡಿಸಿಷನ್ ತಗೋಬೇಕಾದರೂ ಒಂದು ಕ್ಲ್ಯಾರಿಟಿಯಿಂದ ತಗೊಳ್ಳೋವಂಥ ಒಂದು ಕೆಪಾಸಿಟಿ ನಿಮಗೆ ಬಂದುಬಿಡುತ್ತೆ ಮತ್ತು ನಿಮ್ಮ ಮೆಮರಿ ಪವರ್ ಕಾನ್ಸಂಟ್ರೇಷನ್ ತುಂಬ ಚೆನ್ನಾಗಿರುತ್ತೆ ಯಾವುದೇ ಒಂದು ಕೆಲಸದಲ್ಲಿ ಬೇಕಾದರೂ ನೀವು ಈಸಿಯಾಗಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ಎನರ್ಜಿ ಹೀಲಿಂಗ್ ಮಾಡ್ಕೊಳ್ಳೋದ್ರಿಂದ ಮತ್ತು ಮಕ್ಕಳಿಗೆ ತುಂಬ ನಾವು ಚಿನ್ಮುದ್ರೆಯನ್ನು ಮಾಡಿಸ್ತಾ ಇರ್ತೀವಿ ಸೊ ಇದೇ ರೀಸನ್ ಕಾನ್ಸಂಟ್ರೇಷನ್ ಮತ್ತು
ಮೆಮರಿ ಪವರ್ ಜಾಸ್ತಿ ಆಗಲಿ ಅನ್ನೋದ್ರಿಂದ ಸೋ ಎಲ್ಲರೂ ಈ ಒಂದು ಮೆಥಡ್ ನ ಟ್ರೈ ಮಾಡ್ತೀರಾ ಅನ್ಕೊಳ್ತೀನಿ ಆ ಒಂದು ಕಲರ್ ಎನರ್ಜಿ ಅನ್ನು ಚೆನ್ನಾಗಿ ಫೀಲ್ ಮಾಡಿ ಅದಕ್ಕೆ ಈಜಿಯಾಗಿ ಕನೆಕ್ಟ್ ಆಗುವಂತ ಒಂದು ಮೆಥಡ್ ಅನ್ನು ಹೇಳಿ ಕೊಟ್ಟಿದ್ದೀನಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇದರಿಂದ ಆ ಒಂದು ನಿಮ್ಮ ಲೈಫ್ ಅನ್ನೇ ಒಂದು ಚೇಂಜ್ ಮಾಡುವಂತ ಒಂದು ಕೆಲವೊಂದು ಇನ್ಸಿಡೆಂಟ್ಸ್ ನಡೀತಾ ಬರುತ್ತೆ ನೀವು ಅದನ್ನು ನಿಮಗೆ ಎಕ್ಸ್ಪೀರಿಯನ್ಸ್ ಆದಾಗ ಅದು ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ಚೇಂಜಸ್ ಆಗ್ತಾ ಇದೆ ಲೈಫಲ್ಲಿ ಅನ್ನೋದು ಒಂಥರ ಎಲ್ಲ ಒಳ್ಳೆಯದೇ ಆಗ್ತಾ ಇದೆ ಎಲ್ಲರೂ ಒಳ್ಳೆಯವರೇ ಸಿಗ್ತಾ ಇದ್ದಾರೆ ಅನ್ನೋ ಅಂಥ ಒಂದು ಭಾವನೆ ನಿಮ್ಮಲ್ಲಿ ಬಂದ್ಬಿಡುತ್ತೆ ಸೊ ಈ ಒಂದು ಎಲ್ಲ ಚಕ್ರಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನೊಂದು ಕ್ರೌನ್ ಚಕ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋಲ್ಲಿ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಕ್ರೌನ್ ಚಕ್ರ ವಿಡಿಯೋ ಆದಮೇಲೆ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಚೂಸ್ ಮಾಡ್ಕೊಂಡಿದ್ದೀನಿ ಸ್ಕ್ರಿಪ್ಟಿಂಗ್ ಮೆಥಡ್ ಅಂತ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ ಒಂದು ಈಸಿ ಮೆಥಡ್ ಇದು ಒಂದು ಏನ್ಷಿಯಂಟ್ ಮೆಥಡ್ ಇದು ಹಳೆ ಕಾಲದಲ್ಲಿ ತುಂಬ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಈ ಒಂದು ಸ್ಕ್ರಿಪ್ಟಿಂಗ್ ಟೆಕ್ನಿಕನ್ನು ಈ ಮೆಥಡನ್ನು ಅಪ್ಲೈ ಮಾಡಿ ನಮಗೆ ಯಾವುದೇ ಒಂದು ವಿಷಸ್ ಇರ್ಬೋದು ನಮ್ಮ ಡ್ರೀಮ್ಸ್ ಇರ್ಬೋದು ಅದನ್ನು ಹೇಗೆ ಫುಲ್ಫಿಲ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇರುತ್ತೆ ಈ ಒಂದು ಟಾಪಿಕ್ಕು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಸೊ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾ ಇದ್ದ ಹಾಗೆ ನಿಮಗೆ ನೋಟಿಫಿಕೇಷನ್ ಸಿಕ್ಬಿಡುತ್ತೆ ಮತ್ತು ಆದಷ್ಟು ಶೇರ್ ಮಾಡಿ ವಿಡಿಯೋಸ್ನ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು